This could be us. So back to what I was saying. Could be us. ಇದಕ್ಕೆ ರೀ ಹೇಳೋದು, ಯಾವನ ಹತ್ರನು ಯಾವುದೇ ವಸ್ತು ತಗೊಂಡು ಹಾಕೋಬಾರ್ದಂತ. ನಮ್ಮ ಫ್ರೆಂಡ್ ಒಬ್ಬ ಮದುವೆಗೆ ಹೋಗೋಣ ಅಂತ ಇದ್ದ. ಸರಿ, ಅವನ ಹತ್ರ ಸರಿಯಾಗಿ ವಾಚ್ ಇದ್ದಿಲ್ಲ. ಅವನ ಕೊಳಿಗೆ ಹತ್ರ ಕೇಳಿದ್ದಾನೆ, ವಾಚ್ ಕೊಡ ಮಾಡಿಯಾ, ಹಾಕೊಂಡು ಹೋಗ್ತೀನಿ ಅಂತ. ಮದುವೆ ಮುಗಿಸ್ಕೊಂಡು ಬರುವಾಗ ಶಾಪಿಂಗ್ ಮಾಡೋಕೆ ಹೋಗಿದ್ದಾನೆ ತಾವರ್ಕರೆ, ಅಲ್ಲಿ ವಾಚ್ನ ಬಿಟ್ಬಿಟ್ಟಿದ್ದಾನೆ. ಬಂದು ಹೇಳಿದ್ದಾನೆ ವಾಚ್ ಈ ಥರ ಕಳೆದೋಗಿದೆ ಅಂತ. ಫುಲ್ ಶಾಕ್ ಆಗಿಬಿಟ್ಟಿದ್ದಾನೆ ಹುಡುಗ ರೇಟ್ ಕೇಳಿ. ಆ ರೇಟ್ ಬಂದು 120,000 ಅಂತೆ ವಾಚು. ಆಮೇಲೆ ಸ್ವಲ್ಪ ಇಬ್ಬರಿಗೂ ಮಾತುಕತೆ ಆಯಿತು, ಜಗಳ ಆಗೋ ಥರ ಇತ್ತು. ಆಮೇಲೆ ಎಲ್ಲರಿಗೂ ಸ್ಟಾಪ್ ಮಾಡಿ ನಾವು ಹೋಗಿ ಹುಡುಕೋಣ ಅಂತ ಹೊರಟ್ವಿ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಅಂಗಡಿಗಳಲ್ಲಿ ಹುಡುಕ್ತಾ ಇದ್ದಾಗ ಒಬ್ಬರು ನೋಡಿಬಿಟ್ಟು ನಮ್ಮನ್ನ ಕರೆದ್ರು. ಸರ್, ನಿನ್ನೆ ನೀವು ಬಂದ್ರ ಶಾಪಿಂಗ್ಗೆ, ನಿಮ್ಮ ವಾಚ್ನ ನೀವು ಬಿಟ್ಬಿಟ್ಟು ಹೋಗಿದ್ದೀರಾ ಅಂತ. ನನಗೆ ಫುಲ್ ಶಾಕ್ ಆಯಿತು, ಏನು ಗುರು ಇವರು ಈ ಥರ ಇದ್ದಾರೆ, ಕರೆದು ಹೇಳ್ತವರಲ್ಲಪ್ಪ ಅಂತ. ಸರಿ ಅಂತ ಅವ್ರಿಗೆ ಥ್ಯಾಂಕ್ಸ್ ಎಲ್ಲ ಹೇಳಿಬಿಟ್ಟು ನಮ್ಮ ಫ್ರೆಂಡು ಸ್ವಲ್ಪ ದುಡ್ಡು ಕೊಟ್ಟ. ಬಟ್ ಅವ್ರು ತಗೊಂಡೇ ಇಲ್ಲ, ಅದೇ ನನಗೆ ಸ್ವಲ್ಪ ಬೇಜಾರಾಗಿತ್ತು. ಈ ಥರ ಮನುಷ್ಯಲ್ಲ ಸಿಗೋದು ಕಷ್ಟ. ಈ ದುನಿಯಾದಲ್ಲಿ ಇಷ್ಟು ಒಳ್ಳೆಯವರು ಇದ್ದಾರೆ ಅಂತಲೇ ಇವಾಗಲೇ ಗೊತ್ತಾಗ್ತಾ ಇದೆ ನಮಗೆ. ದುನಿಯಾನೇ ಒಂಥರ, ಏನು ಮಾಡೋದು. ಬಟ್ ಈ ಥರ ಒಳ್ಳೆಯವರು ಇದ್ದಾರೆ. ಅವ್ರು ಹೇಳಿದ್ದು ಒಂದೇ ಮಾತು, ನಿಮ್ಮ ದುಡ್ಡೆಲ್ಲ ನಮ್ಗೆ ಬೇಡ ಸರ್, ನಮ್ಮ ಹುಡುಗಿ ಬಂದು ಕಾಲೇಜ್ ಓದ್ತಾ ಇದ್ದಾಳೆ, ಅವಳಿಗೆ ಎಕ್ಸಾಮ್ ಇದೆ, ಅವಳಿಗೆ ದುವಾ ಮಾತ್ರ ಮಾಡ್ಕೊಳ್ಳಿ ಅಂದರು. ಅದೇ ಪ್ರೇಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋ ಮಾತು ಬಂದು ನಮ್ಗೆ ತುಂಬಾ ಇಷ್ಟ ಆಯಿತು. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು.